ನನಗೆ ಯಾವಾಗಲೂ ಸುಖ ಇರಬೇಕು, ದುಃಖ ಮನಸ್ಸಿನಲ್ಲೂ ಆಗಬಾರ್ದು ಹೀಗೆ ಅಂದ್ಕೊಂಡಂತೆ. ಯಾಕೆ? ಯಾಕಂದರೆ ನನ್ನ ಈ ಕಣ್ಣು ದುಃಖವನ್ನು ನೋಡೋದಿಲ್ಲ, ನನಗೆ ನೋಡೋಕ್ಕೆ ಇಷ್ಟ ಇಲ್ಲ, ದುಃಖ ಬೇಡ ನನಗೆ, ಸುಖ ನಂಗೆ ಬೇಕು, ಯಾವಾಗಲೂ ಸುಖ ಬೇಕು, ದುಃಖ ಬೇಡ ಇಷ್ಟನ್ನಂತೆ. ನನ್ನ ಕಣ್ಣು ಯಾವಾಗಲೂ ಸುಖವನ್ನೇ ಕಂಡಿದೆ, ನಾನು ದುಃಖವನ್ನೇ ನೋಡಿಲ್ಲ, ನನ್ನಷ್ಟು ಸುಖಿ ಯಾರಿದ್ದಾರೆ ಇಷ್ಟು ಅಂದ್ಕೊಂಡ. ಇದೇನು ತಪ್ಪ? ತಪ್ಪಂತೆ, ಹಾಗೆ ಅಂದ್ಕೊಳ್ಬಾರ್ದಂತೆ. ಸುಖವಾಗಿದ್ದರೆ ಸುಖವಾಗಿದ್ದೀವಿ ಅಂತ ಅಂದ್ಕೊಳ್ಬಾರ್ದಂತೆ. ಮತ್ತೇನು ಅಂದ್ಕೋಬೇಕು? ದೇವರೇ ನಿಮ್ಮ ದಯದಿಂದ ಸುಖವಾಗಿದ್ದೀವಿ. ಸುಮ್ಮನೆ ನಿಮಗೆ ಉದಾಹರಣೆ ಹೇಳ್ತೇನೆ. ದಾರಿಲಿ ಬರುವಾಗ ಎಷ್ಟೋ ಜನ ನಮ್ಮನ್ನು ಕೇಳ್ತಾರೆ, ಆರೋಗ್ಯನಾ ಅಂತಾರೆ. ಅವ್ರಿಗೆ ಡೌಟು, ಇಷ್ಟು ವರ್ಷ ಆದರೂ ನೀವು ಆರೋಗ್ಯವಾಗೇ ಇದ್ದೀರಲ್ಲ, ಅದಕ್ಕೆ ಒಂದು ಸತಿ ಬಾಯ್ಬಿಟ್ಟು ಕೇಳಬಿಡೋಣ ಅಂತ ಆರೋಗ್ಯನಾ ಅಂತಾರೆ. ಹ್ಞೂ ಅಂದ್ರೆ ಬಿಡಲ್ಲ ನಿಮ್ಮನ್ನು, ಮತ್ತೆ ಫಾಲೋ ಮಾಡ್ತಾರೆ, ಕಣ್ಣು ಕಾಣತ್ತಾ ಅಂತಾರೆ. ಅಂದರೆ ಆರೋಗ್ಯವಾಗಿರ್ಬೋದು, ಕೆಲಸದ ಕಣ್ಣು ಹೋಗ್ಬಿಟ್ಟಿರ್ತಲ್ಲ, ಇನ್ನೂ ಹೋಗಿಲ್ವೇ ಅಂತ. ಯಾಕೆಂದರೆ ಇರೋದು ಭಾಳ ಕಷ್ಟ, ಮತ್ತು ಹ್ಞೂ ಅಂದ್ರೆ ಬಿಡಲ್ಲ, ಕಿವಿ ಕೇಳುತ್ತಾ ಅಂತಾರೆ. ಅಲ್ಲ, ಕಿವಿ ಕೇಳೋದಕ್ಕೆ ಕಿವಿ ಅನ್ನೋದು, ಮತ್ತು ಕೇಳೋದು ಯಾಕೆ? ಆದರೂ ಅವ್ರು ಕನ್ಫರ್ಮ್ ಮಾಡ್ಕೊಳ್ತಾರೆ, ನಿಮ್ಮ ಕಣ್ಣು ಕಿವಿ ಎಲ್ಲ ನೆಟ್ಟಿಗಿದೆಯಾ ಅಂತ. ನಿಜವಾಗಿಯೂ ಅವ್ರು ಕೇಳಿದ್ದೇ ಕೇಳಿದ್ದು, ಮಾರನೇ ದಿನವೇ ಆರೋಗ್ಯ ತಪ್ಪೋಗುತ್ತೆ, ಎಲ್ಲೋ ಆಸ್ಪತ್ರೆಗೆ ಸೇರ್ಕೊಂಡ್ಬಿಡ್ತಾರೆ. ಮತ್ತು ಅವ್ರು ನೀವು ಮೊನ್ನೆ ಕೇಳಿದ್ರಲ್ಲ ಆಚಾರ್ಯ, ಅವತ್ತೇ ಸೇರಿದೆ ಆಸ್ಪತ್ರೆಗೆ ನೋಡಿ, ತಿಂಗಾಗ್ಬಿಡುತ್ತೆ. ಅದೇನು ಗೊತ್ತಾ? ಯಾರಾದರೂ ನಿಮ್ಮನ್ನು ಆರೋಗ್ಯನಾ ಅಂತ ಕೇಳಿದ್ರೆ ಉತ್ತರ ಏನು ಕೊಡಬೇಕು ಅಂದರೆ, ಹ್ಞೂ ಅನ್ನಬಾರ್ದು, ದೇವ್ರ ದಯ ಅನ್ಬೇಕಂತ. ನಿಜವಾಗಿಯೂ ಕನಕದಾಸರಂತಾರೆ, ಸುಕ್ಷೇಮಿಗಳು ನಾವು ಈವರೆಗೆ, ಇದುವರೆಗೂ ಚೆನ್ನಾಗಿದ್ದೀವಿ ಅಂದರೆ ಇದು ನಮ್ಮ ಪ್ರಯತ್ನ, ನಮ್ಮ ಊಟ ನಮ್ಮದು ಅಲ್ಲ, ದೇವ್ರ ದಯ. ಏನು ದೇವ್ರ ದಯ ಗೊತ್ತಾ? ಇಷ್ಟು ಕೆಟ್ಟ ಕೆಟ್ಟ ಫರ್ಟಿಲೈಸರ್ ಹಾಕಿರೋ ಆಹಾರ, ಕೆಮಿಕಲ್ ಮಿಕ್ಸ್ ಆಹಾರ ತಿಂದರೂ ಕೂಡ ಇನ್ನೂ ಚೆನ್ನಾಗಿದ್ದೀವಲ್ಲ, ಅದಕ್ಕೆಲ್ಲ ಕೇಳೋದು ಆರೋಗ್ಯನ? ರೇಷನ್ ಅಕ್ಕಿ ತಿಂದರೂ ಇನ್ನೂ ಹೀಗೆ ಇದ್ದೀರಲ್ಲ, ಪರವಾಗಿಲ್ಲ ರೀ. ಪ್ಲಾಸ್ಟಿಕ್ ಅಕ್ಕಿ ತಿಂದರೂ ಕೂಡ ಇನ್ನೂ ಓಡಾಡ್ಕೊಂಡಿದ್ದೀರಲ್ಲ ರೀ, ಪರವಾಗಿಲ್ಲ ರೀ ಅಂತ ಆಶ್ಚರ್ಯ. ಇವತ್ತು ಕೆಮಿಕಲ್ ಮಿಶ್ರಣ ಇಲ್ಲದ ಆಹಾರ ಪದಾರ್ಥವೇ ಇಲ್ಲ. ಯಾವುದೇ ತರಕಾರಿಗೂ ಕೂಡ ಕೆಟ್ಟ ಕೆಟ್ಟ ಪದಾರ್ಥವನ್ನು ಮಿಕ್ಸ್ ಮಾಡದೆ ಕೊಡೋದೇ ಇಲ್ಲ. ನಮಗೆ ಚಿಕ್ಕದಾಗಲ್ಲ, ದೊಡ್ಡ ಸೌತೆಕಾಯಿ ಬೇಕು. ಸಣ್ಣ ಸಣ್ಣ ಸೌತೆಕಾಯಿ ಬಂದರೆ ಚೆನ್ನ, ದೊಡ್ಡದಿರಬೇಕು. ಅದಕ್ಕೇನೋ ಇಂಜೆಕ್ಟ್ ಮಾಡಿ ಮಾಡಬಾರದ್ದೆಲ್ಲ ಮಾಡಿ ಅದನ್ನು ಕೊಟ್ಟರೆ ಅದನ್ನು ತಿನ್ಕೊಂಡು ಓಡಾಡ್ತಾ ಇದೆ. ಅದಕ್ಕೆ ಎಲ್ಲರಿಗೂ ಆಶ್ಚರ್ಯ, ಇಂಥ ತಿಂದರೂ ಕೂಡ ಇನ್ನೂ ಆರೋಗ್ಯವಾಗಿದ್ದೀರಲ್ಲ ಅಂತ. ನಿಜವಾಗಿಯೂ ನಾವು ಆರೋಗ್ಯವಾಗಿರೋದು ಯಾಕಂದರೆ ದೇವ್ರ ದಯ. ದೇವ್ರ ದಯದಿಂದ ಕಿವಿ ಕೇಳಿಸ್ತಾ ಇದೆ, ದೇವ್ರ ದಯದಿಂದ ಕಣ್ಣು ಕಾಣಿಸ್ತಾ ಇದೆ, ಪ್ರತಿ ಕ್ಷಣಕ್ಕೆ ಆ ಭಗವಂತನ ಅನುಗ್ರಹ. ಅದನ್ನು ಮರಿಬಾರ್ದು. ದಾಸರಂತಾರೆ, ಸಿರಿವಂತನಾದರೆ ದೊರೆ ಪುರಂದರ ವಿಠಲನ ನೆನೆ ಮನವೇ. ದೇವರು ನಿನ್ನ ಎತ್ತರದಲ್ಲಿಟ್ಟಿದ್ರೆ, ಆರೋಗ್ಯ ಕೊಟ್ಟಿದ್ರೆ, ಅಂಗಾಂಗಗಳಲ್ಲಿ ಸೌಷ್ಠವತೆ ಇಟ್ಟಿದ್ರೆ, ಇದು ದೇವರ ದಯ ಅಂತ ತಿಳ್ಕೊ. ಕೇವಲ ನಿನ್ನ ಪ್ರಯತ್ನ ಅಲ್ಲ ದೇವರ ದಯ. ಯಾವಾಗಲೂ ಸುಖ ಬೇಕು ಕೇಳಬಾರ್ದು. ದೇವರನ್ನ ಏನು ಕೇಳಬೇಕು? ಸುಖನೇ ಬೇಕು ಅನ್ನುವವ ದೈತ್ಯ, ಅದು ದುರ್ಬುದ್ಧಿ. ಹಾಗ ದೇವರಲ್ಲಿ ಏನು ಕೇಳಬೇಕು? ಸುಖವಾಗಲಿ ದುಃಖವಾಗಲಿ. ಅದು ನೋಡಿ, ಸುಖವಾಗಲಿ ಮುಂದೆ ಏನಿದೆ ಅಂದರೆ, ದುಃಖ ಆಗಲಿ ಇಲ್ಲ, ಸುಖವಾಗಲಿ ಬಲು ದುಃಖ ಬಲು ತುಂಬ ದುಃಖ ಆಗಲಿ ಅಂತೆ. ನಿಜವಾಗಿಯೂ ಸುಖಕ್ಕಿಂತಲೂ ನಿಮ್ಮನ್ನು ಎತ್ತರಕ್ಕೆ ಏರಿಸೋದು ದುಃಖ. ಸುಖ ನಿಮ್ಮನ್ನು ಕೆಳಗಿಳಿಸುತ್ತೆ. ದೇವರಿಂದ ದೂರ ಮಾಡುವಂಥದ್ದು ಜೀವನದಲ್ಲಿ ಸುಖ, ದುಃಖ ದೇವರನ್ನು ಹತ್ತಿರ ಮಾಡುತ್ತಂತೆ. ಅದಕ್ಕೆ ಕುಂತಿ ಕೃಷ್ಣನ್ ಕೇಳುವಾಗ, ವಿಪದ ಸಂತುನ ಶಾಶ್ವತು, ಸ್ವಾಮಿ ನನಗೆ ದುಃಖ ಆಪತ್ತುಗಳ ಪರಂಪರೆಯನ್ನೇ ಕೊಡು. ಯಾಕೆ ಗೊತ್ತಾ? ಸಂಕಟ ಬಂದಾಗ ಮಾತ್ರ ನಿನ್ನ ಸ್ಮರಣೆ ನಮಗೆ ಬರುತ್ತೆ. ಸಂಕಟವೇ ಇಲ್ಲದೆ ಇದ್ದಾಗ ಯಾಕೆ ಬರುತ್ತೆ? ಅದಕ್ಕೆ ಬಲು ದುಃಖವಾಗಲಿ ಅಂತಾರೆ. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ಶಮದ ಮಾಧಿಮತಃ. ತುಂಬ ದುಃಖ ಆಗಬೇಕು, ಒಂದಲ್ಲ ಒಂದು ಜೀವನದಲ್ಲಿ ಕೊರತೆ ಇರಬೇಕು. ಕೊರತೆ ಇದ್ದಾಗಷ್ಟೇ ದೇವರ ನೆನಪು ಬರುತ್ತೆ ರೀ, ಎಲ್ಲ ಇದ್ದರೆ ದೇವರ ನೆನಪು ಯಾಕೆ ಬರುತ್ತೆ? ದೇವರು ಕೊರತೆ ಕೊಡೋದು, ದುಃಖ ಕೊಡೋದು ತನ್ನ ನೆನಪು ಮರಿಬೇಡ ಅಂತ ಹೇಳಲಿಕ್ಕೆ. ಇಂತಹ ಜ್ಞಾನಿಯಾದ ಜನಕ ಮಹಾರಾಜ ಒಮ್ಮೆ ಅಂದ್ಕೊಂಡಂತೆ, ನನ್ನ ಕಣ್ಣು ಯಾವಾಗಲೂ ಸುಖವನ್ನೇ ನೋಡ್ತಾ ಇದೆ, ನಾನು ದುಃಖವನ್ನೇ ಕಂಡಿಲ್ಲ, ನನ್ನಷ್ಟು ಪುಣ್ಯಾತ್ಮ ಯಾರಿದ್ದಾರೆ? ಅಸಾಧು ಸಮ್ಮತಂ ವಾಕ್ಯಂ ಶ್ರುತ್ವಾ ತದುದಿತಂ ಹರಿಹಿ. ಇದು ಸಾಧು ಸಮ್ಮತವಾದ ಮಾತಲ್ಲ,
ಅರ್ಥಾತ್ ಸಜ್ಜನರು ಮೆಚ್ಚುವ ಮಾತಲ್ಲ. ಸಜ್ಜನರು ಮೆಚ್ಚುವ ಮಾತೆಂಥದ್ದು? ಸುಖವಾಗಲಿ ಬಲು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಅನ್ಬೇಕೇ ವಿನಃ ಸುಖ ಬೇಕು ದೇವರನ್ನ ಯಾವಾಗಲೂ ಕೇಳಬಾರ್ದು. ದೇವರ ಹತ್ರ ಬಂದಾಗ ಚೆನ್ನಾಗಿಟ್ಟಿರಪ್ಪ ನೋಡು, ನನ್ನ ನೋಡ್ಕೊಳಪ್ಪ, ನಮ್ಮ ಮನೆಯವ್ರು ನೋಡ್ಕೊಳಪ್ಪ, ಬರೀ ಅದನ್ನೇ ಕೇಳ್ತಿರ್ತೀವಿ ರೀ. ಹಾಗೆ ಕೇಳಬಾರ್ದಂತೆ, ದೇವರೇ ನೀನು ಯಾವಾಗಲೂ ನನ್ನ ಜೊತೆಯಲ್ಲಿದ್ದರೆ ಸಾಕು, ಯಾಕೆಂದರೆ ನೀನು ಜೊತೆಯಲ್ಲಿದ್ದರೆ ಬಂದದ್ದನ್ನೆಲ್ಲ ಎದುರಿಸುವ ಸಾಮರ್ಥ್ಯವನ್ನು ಸಪ್ಲೈ ಮಾಡ್ತೀಯ. ಆದ್ದರಿಂದ ನೀನು ಸಖನಾಗಿರು ಪಾಂಡುರಂಗ ಅಂತ ದಾಸರಾರಿ ಕೇಳ್ತಾರೆ. ಅದು ಬಿಟ್ಟು ಸುಖವೇ ಬೇಕು ಅಂದರೆ ಇದು ಸಾಧುಗಳಿಗೆ ಸಮ್ಮತವಾದದ್ದಲ್ಲ. ಯಾಕೆಂದರೆ ನೀವು ದೇವರ ಮುಂದೆ ಕೇಳಿದಾಗ ಕೊಡೋದಲ್ಲ ಅದು. ನೀವು ಬರುವ ಮುನ್ನವೇ ನಿಮ್ಮ ಜೀವನದಲ್ಲಿ ನಿಮ್ಗೆ ಎಷ್ಟು ಸುಖ ಎಷ್ಟು ದುಃಖ ಅದೆಲ್ಲ ಫಿಕ್ಸ್ ಮಾಡಿ ಹಣೆಯಲ್ಲಿ ಬರೆದು ಕಳಿಸ್ಬಿಟ್ಟಿರ್ತಾರೆ. ಯಾರು ಮನೆಗೆ ಬಂದಮೇಲೆ ಅಕ್ಕಿ ತಂದು ಬೆಳೆ ತಂದು ಅಡುಗೆ ಮಾಡಲ್ಲ. ಮನೆಗೆ ಯಾರನ್ನಾರು ಕರೆದಿದ್ರೆ ಅವ್ರು ಬರೋಕ್ಕೆ ಮುಂಚೆನೇ ಅಡುಗೆ ಮಾಡ್ಕೊಂಡು ರೆಡಿ ಇಟ್ಟಿರ್ತಾರೆ. ಹಾಗಾದ್ರೆ ಈ ಭೂಲೋಕದಲ್ಲಿ ಉಣ್ಣುವ ಸುಖ ದುಃಖಗಳೆಲ್ಲ ಇಲ್ಲಿ ಬಂದಮೇಲೆ ಪ್ರಿಪೇರ್ ಆದದ್ದಲ್ಲ. ಟಿ ವಿ ಮುಂದೆ ಕೂತಾಗ ಸೀರಿಯಲ್ ತೆಗಿಯೋಕ್ಕೆ ಹೋಗಲ್ಲ, ತೆಗೆದಿದ್ದನ್ನು ತೋರಿಸ್ತಾರೆ. ಅದು ರೆಡಿ ಇರತ್ತದು ಅಲ್ವಾ? ನೀವು ಕೂತ್ರ ಎಲ್ಲದು ಕೂತಿದ್ರೆ ಮೊದಲಿನ ಶುರು ಮಾಡೋಣ ಅಂತ ಯಾರು ಶುರು ಮಾಡ್ತಾರೆ? ಅದು ರೆಡಿ ಆಗಿರುತ್ತೆ. ಹಾಗೆ ಈ ಜೀವನದಲ್ಲಿ ನಾಳೆ ಏನು, ನಾಡಿದ್ದೇನು, ಬದುಕಿನ ಉದ್ದಕ್ಕೂ ಯಾವ್ಯಾವ ಕಾಲದಲ್ಲಿ ಏನೇನು ಸುಖ ಅನುಭವಿಸ್ಬೇಕು, ದುಃಖ ಅನುಭವಿಸ್ಬೇಕು, ಇದೆಲ್ಲ ಫಿಕ್ಸ್. ಫಿಕ್ಸ್ ಆಗದೇ ಇರೋದು ಯಾವುದು ಗೊತ್ತಾ? ದೇವರ ದಯ. ಎಷ್ಟು ನಿಮಗೆ ದಯ, ನಿಮ್ಮ ಸಾಧನೆ ನೋಡಿಕೊಂಡು ದೇವರ ಅನುಗ್ರಹ ಮಾಡ್ತಾನೆ. ಹಾಗಾದ್ರೆ ಇಡೀ ಜೀವನದಲ್ಲಿ ನಮ್ಮ ಪ್ರಯತ್ನ ಯಾವುದಕ್ಕಿರಬೇಕು ಅಂದರೆ ದೇವರ ದಯ ಸಂಪಾದನೆಗಿರಬೇಕು. ಭಗವಂತನ ಅನುಗ್ರಹ ಸಂಪಾದನೆಗೋಸ್ಕರವಾಗಿ ದೇವರು ಕೊಟ್ಟ ದೇಹ, ಒಳಗಿಟ್ಟ ಇಂದ್ರಿಯ, ಅದರೊಳಗಿಟ್ಟ ಶಕ್ತಿಯನ್ನು ಎಲ್ಲವನ್ನು ಉಪಯೋಗ ಮಾಡಿಕೊಂಡು ಭಗವಂತನ ಪರಮಾನುಗ್ರಹವನ್ನು ಸಂಪಾದನೆ ಮಾಡಬೇಕಾದ್ದು ಮನುಷ್ಯ ಜನ್ಮದ ಗುರಿ ಅಂತ ತಿಳಿಸ್ತಾ ಇದ್ದಾರೆ. ಅದನ್ನು ಬಿಟ್ಟು ಸುಖ ಬೇಕು ದುಃಖ ಬೇಡ ಅಂದರೆ ದೇವರಂತಾನೆ. ಸುಖ ದುಃಖ ನೋಡಲಿಕ್ಕೆ ಅನುಭವಿಸ್ಲಿಕ್ಕೆ ನೀ ಯಾರು? ನಾ ಕೊಟ್ಟದ್ದು ತಗೋಬೇಕಷ್ಟೇ. ನೀನು ನೋಡಿಲ್ವಾ ದುಃಖ, ತೋರಿಸ್ತೀನಿ ಇಂದ